ನಮಸ್ಕಾರ ಶುಭೋದಯ ಗುಡ್ ಮಾರ್ನಿಂಗ್ ಆಶ್ಚರ್ಯ ಆಗಬಹುದು ಏನಪ್ಪ ಬರಿ ಹಬ್ಬದ ದಿವಸ ವಕ್ಕರ್ಸ್ಕಂತಿದ್ದ ಬೆಳಗ್ಗೆ ಬೆಳಗ್ಗೆನೇ ಬಂದ್ಬಿಟ್ಟಲ್ಲ ಅಂತ ಇದು ಹೊಸ ಕಾರ್ಯಕ್ರಮ ನಮ್ಮ ಉದ್ದೇಶ ಏನಂದ್ರೆ ನೀವು ದಿವಸ ಬೆಳಗ್ಗೆ ನಗುವಿಂದನೇ ಶುರು ಮಾಡಬೇಕು ನಗ್ನಕ್ತ ದಿವಸ ಕಳಿಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ ಇವತ್ತು ಏನಪ್ಪ ಸಬ್ಜೆಕ್ಟ್ ಅಂದ್ರೆ ಈ ಬೆಳಗ್ಗೆ ಬೆಳಗ್ಗೆ ಹೇಳೋದು ಬಹಳ ಕಷ್ಟ ಅಂತಂದ್ರೆ ಈ ಮುಂಜಾನೆ ಇರುತ್ತೆ ನೋಡಿ ಆ ಕಂಬಳಿ ಒತ್ತಕೊಂಡು ಒಳ್ಳೆ ಸಕ್ಕರೆ ನಿದ್ರೆ ಅಂತಾರೆ ಆ ಟೈಮ್ ಅಲ್ಲಿ ಹೇಳಕ್ಕೆ ಯಾರಿಗೂ ಮನಸಾಗಲ್ಲ ನಾನಂತೂ ಸೂರ್ಯವಂಶ ಸೂರ್ಯ ನಮ್ಮ ಕಿಟಕಿಯಲ್ಲಿ ಬಂದು ಬಾಗಿಲು ತಟ್ಟೋವರೆಗೂ ನಾನು ಹೇಳಲ್ಲ ಆದ್ರೆ ಏನು ಮಾಡ್ತೀರಾ ಈ ನಿದ್ರೆ ಈ ಸಕ್ಕರೆ ನಿದ್ರೆಗೆ ಶತ್ರುಗಳು ಜಾಸ್ತಿ ಮೊದಲನೇ ಶತ್ರುನೇ ಕೋಳಿ ಆ ಕಾಲದಿಂದಾನೇ ಆ ಕೋಳಿಗೆ ನಿದ್ದೆ ಬರಲ್ಲ ಬೇರೆ ನಿದ್ದೆ ಬರಕ್ಕೆ ಬಿಡಲ್ಲ ಅದಕ್ಕೆ ಮನುಷ್ಯ ಫಸ್ಟ್ ಕೋಳಿನ ಕಟ್ ಮಾಡಿ ಕಬಾಬ್ ಮಾಡ್ತಿದ್ದಾನೆ ನೋಡಿ ಈ ಸಕ್ಕರೆ ನಿದ್ರೆ ಮನುಷ್ಯರಗಳ ದೇವರಿಗೂ ಬಿಟ್ಟಿಲ್ಲ ನೋಡಿ ಸ್ವಾಮಿ ಸುಪ್ರಭಾತ ದೇವರನ್ನ ಎಬ್ಸೋದಕ್ಕೆ ಹಾಡ್ತಾರೆ ಹೌದಾ ಏಳು ಶಿವ ಏಳು ಶಿವ ಅಂತ ಹಾಡ್ತಾರೆ ಅಂದ್ರೆ ಏನು ಶಿವ ಕೂಡ ನಮ್ಮ ತರನೇ ಆರಾಮಾಗಿ ಮನಿ ಕಂಡಿದ್ದ ಯಾರೋ ಎಬ್ಸಿದ್ರು ಅಂತಾನೇ ಅಲ್ವಾ ಸರ್ ಅದರಿಂದ ನನ್ನ ಕೇಳಿದ್ರೆ ಜೀವನದಲ್ಲಿ ದೇವರು ಮನುಷ್ಯನ ಕೊಟ್ಟವರ ಅಂದ್ರೆ ನಿದ್ರೆ ಅದು ನನ್ನ ಕೇಳಿದ್ರೆ ಬೇರೆ ಯಾವ ಹವ್ಯಾಸ ಹೇಳಿದ್ರೆ ಕೆಲಸ ಮಾಡಬೇಕು ಬದುಕೋದಕ್ಕೆ ಮಿಕ್ಕಿ ಟೈಮೆಲ್ಲ ಮಲಿಕೊಂಡ್ಬಿಡು ಅವಾಗ ಏನಾಗುತ್ತೆ ಬದುಕೊಂಡ್ರೆ ಏನು ತೊಂದರೆ ಇಲ್ಲ ದುಡ್ಡು ಖರ್ಚಾಗಲ್ಲ ಕಿರಿಕಿರಲ್ಲ ಯಾರ್ದು ಕೆಟ್ಟ ಹವ್ಯಾಸಗಳಿರಲ್ಲ ನಿದ್ದೆ ತುಂಬ ಒಳ್ಳೇದು ಅದನ್ನು ಮಾಡಬೇಕು ಆದ್ರೆ ಹೇಳ್ತಾರೆ ನಿದ್ದೆ ಮಾಡಬಾರದು ಬೆಳಗ್ಗೆ ಬೇಗ ಏಳಬೇಕು ಅಂತ ಅದು ಯಾರೋ ಹೇಳ್ತಾರೆ ದ ಅರ್ಲಿ ಬರ್ಡ್ ಗೆಟ್ಸ್ ದ ವರ್ಮ್ ಯಾವ ಹಕ್ಕಿ ಮೊದಲು ಹೇಳುತ್ತೋ ಅದಕ್ಕೆ ಮಾತ್ರ ಹುಳ ಸಿಗುತ್ತೆ ನಿಜ ದ ಅರ್ಲಿ ಬರ್ಡ್ ಗೆಟ್ಸ್ ದಿ ವರ್ಮ್ ಬಟ್ ವಾಟ್ ಅಬೌಟ್ ದಿ ವರ್ಮ್ ಅದು ಎದ್ದಿದ್ದಕ್ಕೆ ತಾನೇ ಸತ್ತಿದ್ದು ಅದಲ್ಲೇ ಮಲಿಕೊಂಡಿದ್ದಿದ್ರೆ ಆರಾಮಾಗಿ ಬದುಕೊಂಡಿರಲ್ಲ ಹೇಳ್ತಾರೆ ನೋಡಿ ಅದಕ್ಕೆ ನಾನು ಹೇಳೋದು ಆದಷ್ಟು ನಿದ್ದೆ ಮಾಡಬೇಕು ಮನುಷ್ಯ ಬೇರೆ ಏನು ಚಿಂತೆ ಮಾಡೋಕೆ ಹೋಗಬಾರ್ದು ನಾನಂತೂ ಸಖತ್ತಾಗಿ ನಿದ್ದೆ ಮಾಡ್ತೀನಿ ನನಗೆ ಕೇಳಿದಾಗ ನಿದ್ದೆ ಬರುತ್ತೆ ನನಗೆ ಕ್ಲಾಸಲ್ಲಿ ಕಾಲೇಜಲ್ಲಿ ಎಲ್ಲ ನನಗೆ ತುಂಬ ಒಳ್ಳೆಯ ನಿದ್ದೆ ಮಾಡ್ತಾನೆ ಅಂತ ಈಗಲೂ ಅಷ್ಟೇ ನನಗೇನಾದರೂ ಟೈಮ್ ಏನೂ ಇಲ್ಲ ಅಂತಂದರೆ ಮಲ್ಕೊಂಡ್ಬಿಡ್ತೀನಿ ಆದರೆ ಏನು ಮಾಡ್ತೀರಾ ಬಿಡಲ್ಲ ಕೋಳಿ ಇಲ್ಲ ಈಗ ನಮ್ಮ ಮನೆಯಲ್ಲಿ ಹೆಂಡತಿ ಇದೆ ಅದಕ್ಕೊಂದು ಅಲಾರಂ ಕ್ಲಾಕ್ ಬೇರೆ ಇದೆ ಬೆಳಿಗ್ಗೆ ಬೆಳಿಗ್ಗೆ ಕಿವಿ ಹತ್ರ ಬಂದಿಟ್ಟು ಏನು ಮಾಡ್ತೀರಾ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಜನ ಇನ್ನೊಂದು ಹೇಳ್ತಾರೆ ನಿದ್ದೆ ಮಾಡಿದ್ರೆ ಸೋಮಾರಿಗಳಾಗ್ಬಿಡ್ತಾರೆ ಅಂತ ಅವೆಲ್ಲ ಸುಳ್ಳು ನೋಡ್ರಿ ಇವತ್ತು ಡಿಪ್ರೆಷನ್ನು ಅದು ಇದು ಕಾಯಿಲೆ ಎಲ್ಲ ಯಾಕೆ ಬರುತ್ತೆ ನಿದ್ದೆ ಇಲ್ಲದೆ ನಿದ್ದೆ ಮಾಡಬೇಕು ಮನುಷ್ಯ ಯಾವುದ್ಯಾವುದೋ ಇಲ್ಲಿ ಸಂಬಂಧ ಇಲ್ಲದೆ ಇರೋದ್ರ ಬಗ್ಗೆಲ್ಲ ತಲೆ ಕೆಡಿಸ್ಕೊಳ್ತಾನೆ ನನಗೆ ಹೇಳಿದರು ನೋಡ್ರಪ್ಪ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಎ ಮ್ಯಾನ್ ಹೆಲ್ತಿ ವೆಲ್ತಿ ಆ್ಯಂಡ್ ವೈಸ್ ಆದರೆ ನನ್ನ ಪ್ರಕಾರ ಆ ಥರ ಏನಿಲ್ಲ ಬೇಗ ಎದ್ದವರು ಪಾಪರಾದವರು ನೋಡಿದ್ದಿಲ್ಲ ನನ್ನ ಪ್ರಕಾರ ಲೇಟಾಗಿ ಎದ್ರೆ ಅಷ್ಟು ಖರ್ಚು ಕಡಿಮೆ ಆಗುತ್ತೆ ಸರ್ ನೀವು ನೋಡಿ ಇವಾಗ 9 ಗಂಟೆ 10 ಗಂಟೆಗೆ ಎದ್ರೆ ಅವ್ನಿಗೆ ಬೆಳಿಗ್ಗೆ ಹೊತ್ತು ಏನು ಖರ್ಚಿರಲ್ಲ ಆಫೀಸ್ಗೆ ಹೋಗ್ತಾನೆ 10 ಗಂಟೆಗೆ 6 ಗಂಟೆಗೆ ಬಂದು 7 ಗಂಟೆಗೆ ಮಲಕೊಂಡ್ಬಿಟ್ಟು ಬೆಳಿಗ್ಗೆ ತಿರ್ಗ 9 ಗಂಟೆಗೆ ಎದ್ರೆ ಏನು ತೊಂದರೆ ಇರಲ್ಲ ಅದಕ್ಕೆ ನಿದ್ರೆ ಚೆನ್ನಾಗಿ ಮಾಡಿ ನಿದ್ದೆ ಭಾಳ ಮುಖ್ಯ ಅಂಥೇಳಿ ಆದರೆ ನೋಡಿ ನಾವು ಸಕ್ಸಸ್ಗೆ ಏನೇನು ಹೇಳ್ತೀವಿ ಅದು ಕಾರಣ ಇದು ಕಾರಣ ನಮ್ಮ ಅಪ್ಪ ಸರಿ ಇಲ್ಲ ನಮ್ಮ ಊರು ಸರಿ ಇಲ್ಲ ನಮ್ಮದು ಅಟ್ಮಾಸ್ಫಿಯರ್ ಸರಿ ಇಲ್ಲ ನಮಗೆ ಸಪೋರ್ಟ್ ಇಲ್ಲ ಅಂತ ಏನೇನು ಹೇಳ್ತೀವಿ ಇಲ್ಲ ನನ್ನ ಪ್ರಕಾರ ನಮ್ಮ ಅಭ್ಯಾಸಗಳು ನಮ್ಮ ಹವ್ಯಾಸಗಳು ಏನಿದೆ ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಯಾರು ಬೇಕಾದ್ರೂ ಸಕ್ಸಸ್ ಆಗ್ಬೋದು ಸರ್ ಅದನ್ನೇ ಹೇಳ್ದಾನೆ ನೋಡಿ ಇವಾಗ ಬೆಳಿಗ್ಗೆ 5 ಗಂಟೆಗೆ ಹೇಳೋರು ನಿಮಗೊಂದು ಅಡ್ವೈಸ್ 8 ಗಂಟೆಗೆ ಎದ್ನೂರು ಈಗ ಆಟೋಮೆಟಿಕ್ಕಾಗಿ ಉದ್ಧಾರ ಆಗ್ತದೆ ಅದನ್ನೇ ನನ್ನ ಗೆಳೆಯ ಅಜಾದುಲ್ಲಬ್ಬೆಗೆ ಹೇಳ್ತಿರ್ತಾನೆ ಯಾವಾಗಲೂ ನೋಡಪ್ಪ ನೀನು ಉದ್ಧಾರ ಮಾಡ್ಬೇಕಾದ್ರೆ ಏನು ಮಾಡಬೇಕು ಹವ್ಯಾಸ ಬದಲಿಸು ಹವ್ಯಾಸ ಬದಲಿಸ್ಬಿಡು ಹಣೆ ಬರಹ ಬದಲಾಗುತ್ತೆ ನೋಡೋ ದೃಷ್ಟಿ ಬದಲಿಸ್ಬಿಡು ದೃಶ್ಯ ಬದಲಾಗುತ್ತೆ ದೋಣಿ ಬದಲಿಸೋಕ್ಕಾಗಲ್ಲ ಅದೇ ದೋಣಿಲಿ ಹೋಗಬೇಕು ದೋಣಿ ಬದಲಿಸಬೇಕೆಂದಿಲ್ಲ ದಿಕ್ಕು ಬದಲಿಸಿದರೆ ಸಾಕು ದಡ ಎದುರಾದೀತು ಅಂತ ಆದ್ದರಿಂದ ಬೆಳಿಗ್ಗೆನೆ ನಗ್ನಕ್ತ ಶುರು ಮಾಡಿ ಅದೇನೇ ಇರಲಿ ನೋಡಿ ಹೇಳ್ತಾರೆ ದ ಬೆಸ್ಟ್ ಆರ್ನಮೆಂಟ್ ಆನ್ ಎ ಮ್ಯಾನ್ ಆರ್ ಎ ವುಮನ್ ಈಸ್ ಎ ಸ್ಮೈಲ್ ನಕ್ಬಿಡಿ ಏನು ಹಾಕ್ಕೊಂಡ್ರಿ ಬಂಗಾರ ಮುಖದಲ್ಲಿ ನಗು ಇಲ್ಲದೆ ಆದರೆ ಏನು ಮಾಡ್ಕೊತೀರಾ ಮುಷ್ಡಿ ಹಿಂಗೆ ಉಟ್ಕೊಂಡು ಚೈನ್ ಹಾಕೊಂಡ್ರೆ ಅದೇ ಯಾರನ್ನ ನೋಡಿದ ತಕ್ಷಣ ನಕ್ಕಿಬಿಡ್ರಿ ನಕ್ಕಿದ ತಕ್ಷಣ ಅವರು ನಗ್ತಾರೆ ಖುಷಿಯಾಗುತ್ತೆ ನಗು ಎಪಿಡೆಮಿಕ್ ಅದೊಂದು ಕಾಯಿಲೆ ಇದೆ ನೀವು ನಕ್ಕರೆ ಅವ್ನು ನಗ್ತಾರೆ ನೀವು ನಗ್ದಿದ್ರು ಅವ್ನು ಹೋಗ್ಬಿಡ್ತಾನೆ ಅದಕ್ಕೆ ಇನ್ನೊಬ್ಬ ಹೇಳ್ತಾನೆ ನೋಡಯ್ಯ ನೀನು ಬೆಳಿಗ್ಗೆ ಮನೆಯಿಂದ ಹೊರಗೆ ಬೇಕಾದ್ರೆ ಮಕ್ಕದ ಮೇಲೆ ಒಂದು ಹೇಗೆ ಒಳ್ಳೆ ಬಟ್ಟೆ ಹಾಕ್ಕೊತೀವಿ ಮಕ್ಕದ ಮೇಲೆ ಒಂದು ಸ್ಮೈಲ್ ಹಾಕ್ಕೊಂಡು ಹೊರಗೆ ಬಾ ಯಾರನ್ನೇ ನೋಡಿದಾಗ ಸ್ಮೈಲ್ ಮಾಡು ಅವರು ಸ್ಮೈಲ್ ಮಾಡ್ತಾರೆ ಅಕಸ್ಮಾತ್ ನಿನಗೆ
ಬೆಳಿಗ್ಗೆ ಎದ್ದು ಬರಬೇಕಾದ್ರೆ ನಿನ್ನ ಮುಖದಲ್ಲಿ ಸ್ಮೈಲ್ ಇಲ್ಲ, ನೀನು ನೋಡಿ ನಗಕ್ಕಾಗಲ್ಲ, ನಿದ್ದೇನೋ ತಲೆ ಮೇಲೆ ಹೊತ್ಕೊಂಡಿದ್ಯಾ ಅಂತಂದರೆ ಹೊರಗೆ ಬರ್ಬಾರ್ದು, ಹೊರಗೆ ಮಲ್ಕೊಂಬ. ನೀನು ಮುಷ್ಟಿ ನೋಡಿ ಇನ್ನೊಬ್ಬರಿಗೆ ಯಾಕೆ ಬೇಜಾರಾಗಬೇಕು? ಅದರಿಂದ ಸ್ಮೈಲ್ ಆಲ್ವೇಸ್, ಸ್ಮೈಲ್ ಫಾರ್ ಎ ವೈಲ್. ನೋಡ್ರಿ ನಕ್ಕು ಬಿಡ್ರಿ, ನೋಡ್ರಿ ನನಗಂತೂ ಖುಷಿ. ಆ ಸದಾನಂದ ಗೌಡರು ಯಾವಾಗಲೂ ನಗ್ತಾ ಇರೋರು, ನಗ್ತಾ ಇರೋರು. ಅವರು ಮನಸ್ಸಲ್ಲಿ ಏನಿರ್ತಿತ್ತು ಅವ್ರು ನೋಡಿದ್ರೆ ನಮಗೂ ನಗು ಬರೋದು, ಏನೋ ಒಂದು ಖುಷಿ ಆಗೋದು. ಆ ಥರ ನನಗೆ ಕೇಳಿದ್ರು ಯಾರೋ ಸದಾನಂದ, ಏನು ಸರ್ ಯಾವಾಗಲೂ ನಗ್ತಿ? ಹಾಗೇನಿಲ್ಲ, ನಾನು ಇರುವುದೇ ಹಾಗೆ ಅಂತ. ಹಾಗಿದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಗ್ನಗ್ತಾ ದಿವಸವನ್ನು ಶುರು ಮಾಡಿ, ನಗ್ತಾ ಇರಿ, ಎಲ್ಲ ಚೆನ್ನಾಗಿರುತ್ತೆ. ಇರೋಷ್ಟು ಕಾಲ ನಗ್ಕೊಂಡು ನಗುವನ್ನು ಎಲ್ಲರಿಗೂ ಹಂಚಿಕೊಂಡು ನಗ್ನಗ್ತಾ ಇರೋಣ ಅಂಥೇಳಿ ಇವತ್ತಿನ ಬೆಳಿಗ್ಗೆಗೆ ನಿಮಗೆ ಶುಭಾರಂಭವಾಗಲಿ ನಗುವಿನಂತ ಹೇಳಿ, ನಾನು ನಗ್ಕೊಂಡು ನೀವು ನಗ್ಕೊಂಡು ಶುರು ಮಾಡೋಣ. ಓಕೆ.